الحمد لله رب العالمين الرحمن الرحيم مالك يوم الدين إياك نعبد وإياك نستعين اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل أعوذ برب الفلق من شر ما خلق ومن شر غاسق إذا وقب من شر النفاثات في العقد ومن شر حاسد إذا حسد بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس اللهم صل على رسولك سيدنا محمد وعلى آل سيدنا محمد وصل اللهم ثواب قراءتنا وبركة دعائنا إلى حضرة حبيبنا المصطفى محمد صلى الله عليه وسلم وإلى حضرات الأنبياء والمرسلين والصحابة والتابعين وجميع الأولياء والعلماء والشهداء والزهاد والصديقين والصالحين خصوصا منهم من الأئمة الأربعة والخطاب الأربعة وسائر مشائخنا وأساتذتنا من سمستجار لجمعية العلماء اللهم انفعنا بهم وبعلومهم وأمدنا بمددهم واحمنا بحمايتهم وانصرنا بنصرتهم وأفض علينا من فيوضاتهم يا ذا الجلال والإكرام اللهم بارك لنا فيما أعطيتنا وفيما تعطينا اللهم بارك لنا فيما نحن فيه وفيما توجهنا إليه ويسر لنا أمورنا مع رواحة قلوبنا وأبداننا والسلامة والعافية في ديننا ودنيانا وأخرانا اللهم إنا نسألك العفو والعافية والمعافاة الدائمة في الدين والدنيا والآخرة اللهم وما قضيت لنا من أمر فاجعل عاقبته خيرا ورشدا ربنا آتنا في الدنيا حسنة وفي الآخرة حسنة وقنا عذاب النار واغفر لنا ولمن مات منا يا غفار المذنبين ارحمنا وإياهم بأنواع رحمتك يا أرحم الراحمين ಹಮ್ಮಿಕೊಂಡ ಅದರ ಭಾಗವಾಗಿ ನಮ್ಮ ಎಸ್ಕೆಎಸ್ಎಫ್ ದೇರಲಕಟ್ಟೆ ವಿಖಾಯವು ಈ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮಕ್ಕೆ ಇದೀಗ ಇವತ್ತು ಈ ಕಾರ್ಯಕ್ರಮವನ್ನು ನಡೆಸುತ್ತಿದೆ. ಅದಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಕೊಣಾಜೆ ಪೊಲೀಸ್ ಠಾಣಾಧಿಕಾರಿ ಯೋಗೇಶ್ ಅವರು ನಮ್ಮೊಂದಿಗಿದ್ದಾರೆ. ಅದೇ ರೀತಿ ಪೊಲೀಸ್ ಅಧಿಕಾರಿಗಳಾದ ಭಾಸ್ಕರ್ ಅವರು ಕೂಡ ಯೋಗೇಶ್ವರ್ ಅದೇ ರೀತಿ ಭಾಸ್ಕರ್ ಅವರು ನಮ್ಮೊಂದಿಗೆ ಬಂದು ಉತ್ತಮವಾದಂತಹ ಒಂದು ಸಂದೇಶವನ್ನು ಇಲ್ಲಿ ನಮಗೆ ಈ ಕಾರ್ಯಕ್ರಮ ಪ್ರಾರಂಭಕ್ಕೆ ಮುಂಚೆ ಕೂಡ ನಮ್ಮ ಯೋಗೇಶ್ವರ ಅವರು ಸರ್ ಅವರು ನಮ್ಮೊಂದಿಗೆ ಸ್ವಚ್ಛತೆ ಅದೇ ರೀತಿ ಶಿಸ್ತು ಬಗ್ಗೆ ಭಾಳಷ್ಟು ವಿಚಾರಗಳನ್ನು ನಮ್ಮ ಮುಂದಿಟ್ಟರು. ನಮ್ಮ ಯುವಕರು ಈ ಒಂದು ಈ ನಿಟ್ಟಿನಲ್ಲಿ ಸ್ವಚ್ಛತೆ ಅದೇ ರೀತಿ ಶಿಸ್ತು ಪಾಲನೆ ಮಾಡಿದರೆ ನಮಗೆ ಹೆಚ್ಚಿನ ಕೆಲಸ ಇರುವುದಿಲ್ಲ ಎಂಬ ರೀತಿಯಲ್ಲಿ ಉತ್ತಮ ಮಾತುಗಳನ್ನು ಆಡಿದ್ದಾರೆ. ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ದೇರಲಕಟ್ಟೆ ಎಸ್ಕೆಎಸ್ಎಫ್ ವಿಖಾಯ ವತಿಯಿಂದ ಅವರಿಗೆ ಆರ್ಥಿಕವಾದ ಸ್ವಾಗತವನ್ನು ಅರ್ಪಿಸುತ್ತಿದ್ದೇನೆ. ಅದೇ ರೀತಿ ಸೈಯದ್ ಅಲಿ ಅಧ್ಯಕ್ಷರು ಎಸ್ಕೆಎಸ್ಎಫ್ ದೇರಲಕಟ್ಟೆ ಕ್ಲಸ್ಟರ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಟಕಲ್ ಇದರ ಡಾಕ್ಟರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ಉದ್ಘಾಟಕರಾದ ನಮ್ಮ ನಿರ್ದೇಶಕರಾದ ಬಹು ರಿಯಾಜ್ ರಹಮಾನಿ ಅಬೂಬಕರ್ ರಿಯಾಜ್ ರಹಮಾನಿ ಅವರನ್ನು ಕೂಡ ಸ್ವಾಗತಿಸುತ್ತಾ ಇಲ್ಲಿ ಸೇರಿದಂಥ ಎಲ್ಲ ಎಸ್ಕೆಎಸ್ಎಫ್ನ ವಿಖಾಯದ ಕಾರ್ಯಕರ್ತರನ್ನು ಅದೇ ರೀತಿ ನಮ್ಮ ಹೆಚ್ಚಿನ ಕಾರ್ಯಕರ್ತರನ್ನು ಸ್ವಾಗತಿಸ್ತಾ ಅದೇ ರೀತಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎಲ್ಲ ಸಿಬ್ಬಂದಿಗಳನ್ನು ಸ್ವಾಗತಿಸ್ತಾ ನಾನು ವಿರಮಿಸುತ್ತೇನೆ. ಫಾಖ್ ದಾಳ್ವಾನ್ ಅಲ್ಹಮ್ದುಲಿಲ್ಲಾಹ್ ರಬ್ಬಿಲ್ ಆಲಮೀನ್ ಅಸ್ಸಲಾಮು ಅಲೈಕುಮ್ ವರಹ್ಮತುಲ್ಲಾಹಿ ಅಲ್ಹಮ್ದುಲಿಲ್ಲಾಹ್ اللهم صل وسلم وبارك على رسولك سيدنا محمد وعلى اله وصحبه اجمعين الحمد لله ಪರಮ ದಯಾಮಯನು ಸೃಷ್ಟಿಕರ್ತನಾದಂತಹ ಅಲ್ಲಾಹನ ನಾಮದಿಂದ ಈ ಒಂದು ಪುಣ್ಯ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾಗಿ ತಿಳಿಸುತ್ತ ಎಸ್ಕೆಎಸ್ಎಸ್ಎಫ್ ದೇರಲಕಟ್ಟೆ ಇದರ ಕಾರ್ಯಕರ್ತರು ವಿಶೇಷತ ಎಸ್ಕೆಎಸ್ಎಸ್ಎಫ್ ವಿಖಾಯ ತಂಡದ ಪ್ರವರ್ತಕರು ಮಾಡಲು ಉದ್ದೇಶಿಸಿದಂತಹ ಈ ಒಂದು ಕಾರ್ಯಕ್ರಮವು ಶ್ಲಾಘನೀಯವೂ
ಅನಿವಾರ್ಯತೆಯಿಂದ ಕೂಡಿದಂತಹ ಒಂದು ಕಾರ್ಯಕ್ರಮವಾಗಿದೆ ಎಂಬುದನ್ನು ಮೊದಲ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ನಾನು ಮಾತನಾಡುವುದಕ್ಕಿಂತ ಈ ಒಂದು ಸಂಘಟನೆಯ ಒಬ್ಬ ಕಾರ್ಯಕರ್ತನಾಗಿ ನಮ್ಮ ಬಗ್ಗೆ ನಾವೇ ಹೇಳುವುದಕ್ಕಿಂತ ಇಲ್ಲಿ ಆಗಮಿಸಿದಂತಹ ಅಧಿಕಾರಿಗಳು, ಕೊಣಾಜೆ ಪೊಲೀಸ್ ಠಾಣಾಧಿಕಾರಿ ಯೋಗೇಶ್ವರ್ ಸರ್ ಅವರು, ಅದೇ ರೀತಿ ಪೊಲೀಸ್ ಅಧಿಕಾರಿಯಾದಂತಹ ಭಾಸ್ಕರ್ ಸರ್, ಇಲ್ಲಿನ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಾಟಕಲಿದರ ಡಾಕ್ಟರ್ ನಿಖಿಲ್ರವರು, ನಮ್ಮ ಇಲ್ಲಿ ನೆರೆದಂತಹ ಎಲ್ಲ ಕಾರ್ಯಕರ್ತರೊಂದಿಗೆ ಹೇಳಲಿಕ್ಕಿರುವುದು, ನಾವು ನಮ್ಮ ಈ ಒಂದು ಸಂದೇಶವನ್ನು ಇಸ್ಲಾಂ ಧರ್ಮ ಎಂಬುದು ಪ್ರಶ್ನೆಗೊಳಗಾಗುವಂತಹ ಒಂದು ಸಂದರ್ಭದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಹೆಚ್ಚಾಗಿ ಮಾತನಾಡುವುದಕ್ಕಿಂತ ತಲತಲಾಂತರಗಳಿಂದ ಈ ಭಾರತ ಮನೆಯಲ್ಲೇ ಜೀವಿಸುವಂತಹ ನಾವು ನಮ್ಮ ಪೌರತ್ವಕ್ಕೆ ಬೇಕಾಗಿ ಹೋರಾಡಬೇಕಾದಂತಹ ಒಂದು ಪರಿಸ್ಥಿತಿಯಲ್ಲಿ ಯುವಕರು ಯಾವ ರೀತಿ ಈ ಒಂದು ದೇಶಕ್ಕೆ ಯಾವ ಸಂದೇಶವನ್ನು ನೀಡಬೇಕು, ಯಾವ ರೀತಿಯಲ್ಲಿ ನವ ಜನಾಂಗವನ್ನು ಕಟ್ಟಿ ಬೆಳೆಸಬೇಕು ಎಂಬುದಕ್ಕೆ ಒಂದು ಗಟ್ಟಿ ಉದಾಹರಣೆಯಾಗಿದೆ, ಒಂದು ಉತ್ತರವಾಗಿದೆ SKSSF ಮತ್ತು ಅದರ ಕೇಂದ್ರ ಸಮಿತಿಯಾದ ಸಂಸ್ಥೆ ಕೇರಳ ಜಮೀಯತ್ತುಲ್ ಉಲಮಾ ನೆರವೇರಿಸುವಂತಹ ಒಂದು ಕಾನೂನು ಪ್ರಕಾರ ನಡೆಯುವಂತಹ ಎಲ್ಲ ಕಾರ್ಯಕ್ರಮಗಳು. SKSSF ವಿಖಾಯದ ಬಗ್ಗೆ ತಿಳಿಯದ ಅಧಿಕಾರಿಗಳು ಇರಲಿಕ್ಕಿಲ್ಲ. ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕರಾವಳಿ ಪ್ರದೇಶದ ಅಧಿಕಾರಿಗಳೆಲ್ಲರಿಗೂ 2 ವರ್ಷಗಳಿಂದೀಚೆ ವಿಖಾಯದ ಬಗ್ಗೆ ಅವರೇ ಮಾತನಾಡುವಂತಹ ಒಂದು ಸನ್ನಿವೇಶ ಇದೆ. ಜೋಡುಪಾಲ ದುರಂತದಿಂದ ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಚಾರ್ಮಾಡಿಯಲ್ಲಿ ಉಂಟಾದಂತಹ ಆ ಒಂದು ಭೀಕರ ಪರಿಸ್ಥಿತಿಯನ್ನು ನಿಭಾಯಿಸಿದಂತಹ ಒಂದು ಕೀರ್ತಿ ನಮ್ಮದಾಗಿದೆ ಎಂಬುದು ಹೇಳಲಿಕ್ಕೆ ಸಂತೋಷದ ಸಂಗತಿಯಾಗಿದೆ. ನಾವಿದೆಲ್ಲ ಮಾಡುವುದು ಇಸ್ಲಾಂ ಧರ್ಮದ ವಿಶ್ವಾಸ ಪ್ರಕಾರ, ವಿಶ್ವಾಸದ ಒಂದು ಭಾಗವಾಗಿದೆ ಸ್ವಚ್ಛತೆ ಎಂಬುದು. ಅನ್ನವಾಫತು ಮಿನಲ್ ಈಮಾನ್, ಪ್ರವಾದಿ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತಂಗಳವರ ಆ ಒಂದು ದಿವ್ಯ ವಾಣಿ, ಆ ಒಂದು ವಚನ ವಿಶ್ವಾಸದ ಭಾಗವಾಗಿದೆ ಸ್ವಚ್ಛತೆ ಎಂಬುದು. ಮನುಷ್ಯನ ಬಾಹ್ಯ ಅಂಗಗಳಿಗಿಂತಲೂ ಅಂತರಂಗದ ಶುದ್ಧೀಕರಣ, ಅಂತರಂಗದ ಸ್ವಚ್ಛತೆ ಎಂಬುದು ಅನಿವಾರ್ಯವಾದಂತಹ ಒಂದು ಪರಿಸ್ಥಿತಿ ನಮ್ಮ ಎದುರಿಗಿದೆ. ನಾವು ಎಷ್ಟೋ ವರ್ಷಗಳಿಂದ ಜೀವಿಸುವಾಗಲೂ ಕೂಡ ನಮ್ಮನ್ನು ಪ್ರಶ್ನೆಗೊಳಪಡಿಸುವುದರ ಹಿಂದಿನ ಆ ಒಂದು ದುರುದ್ದೇಶ ಅದು ಅಂತರಂಗದ ಮಲಿನವಾಗಿದೆ ಎಂಬುದನ್ನು ಕೂಡ ನಾವು ಮನಗಂಡು ಪರಿಸರ ಸ್ವಚ್ಛತೆ ಮಾಡುವುದರೊಂದಿಗೆ ಇನ್ನೊಬ್ಬರ ಅಂತರಂಗಕ್ಕೆ ನಮ್ಮ ಆ ಒಂದು ಒಲಿತನ್ನು ನಲ್ಮೆಯನ್ನು ಪಸರಿಸುವ ರೀತಿಯಲ್ಲೂ ನಾವು ಮುನ್ನುಗ್ಗಬೇಕಾಗಿದೆ. ಅಲ್ಲಾಹನು ಕರುಣಿಸಲಿ. ಹೆಚ್ಚಾಗಿ ಹೇಳುವುದಿಲ್ಲ. SKSSF ಎಂಬುದು ಒಂದು ಉಪಸಮಿತಿ ಮಾತ್ರ. ಸಂಸ್ಥೆಗೇರಳ ಜಮೀಯತ್ತುಲ್ ಉಲಮಾ ಎಂಬ ನಮ್ಮ ಒಂದು ಕೇಂದ್ರ ಸಮಿತಿ ಇದೆ. 1926 ಅಧಿಕೃತವಾಗಿ ಕಾರ್ಯಾಚರಿಸುವಂತಹ ಜಾಗತಿಕ ವಿದ್ವಾಂಸರಲ್ಲೇ ಉನ್ನತ ಸ್ಥಾನೀಯರಾದ 40 ಮೆಂಬರ್ಗಳನ್ನು ಒಳಗೊಂಡಂತಹ ಒಂದು ವಿದ್ವಾಂಸರ ಒಕ್ಕೂಟ. ಅದರ ಒಂದು ಯುವಜನ ಪ್ರಸ್ಥಾನ ಮಾತ್ರವಾಗಿದೆ SKSSF ಎಂಬುದು, ಸಮಸ್ತ ಕೇರಳ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್. ಇದರ 17 ಉಪಸಮಿತಿಗಳಲ್ಲಿ ಒಂದು ಸಾಮಾನ್ಯ, ಒಂದು ಸಾಧಾರಣ ಉಪಸಮಿತಿಯಾಗಿದೆ ವಿಖಾಯ ಎಂಬುದು. ಇನ್ನೊಬ್ಬರಿಗೆ ಆಶಾ ಕೇಂದ್ರವಾಗಿ ದುರ್ಬಲರನ್ನು, ಅಶಕ್ತರನ್ನು, ಅದೇ ರೀತಿ ರೋಗಿಗಳನ್ನು, ಅನಾಥರನ್ನು, ನಿರ್ಗತಿಕರನ್ನು ಸ್ವಂತ ಮನೆಯ ಒಬ್ಬ ಮೆಂಬರ್ನಂತೆ ಕಂಡುಕೊಂಡು ಅವರಿಗೆ ಬೇಕಾದ ಸರ್ವ ಸವಲತ್ತುಗಳನ್ನು, ಸಹಕಾರವನ್ನು, ಸಹಾಯವನ್ನು ನೀಡಲಿಕ್ಕೆ SKSSF ಮುಖಾಂತರ ಧಾರ್ಮಿಕ ಪ್ರಜ್ಞೆಯುಳ್ಳ, ಭಾರತೀಯತೆಯನ್ನು ಒಳಗೊಂಡಂತಹ, ರಾಷ್ಟ್ರೀಯ ಪ್ರಜ್ಞೆಯನ್ನು ಒಳಗೊಂಡಂತಹ ದೇಶ ಪ್ರೇಮಿಗಳಾದ ಯುವಕರ ಪಡೆಯಾಗಿದೆ SKSSF ಎಂಬುದು. SKSSF ಗಾಂಧಿ ಜಯಂತಿಯ ದಿನದಂದು ನಾವು ಗಮನಿಸಬೇಕಾದಂತಹ ಒಂದು ಸಂದೇಶವಿದೆ. ಗಾಂಧೀಜಿಯವರು 1947 ಸ್ವಾತಂತ್ರ್ಯ ಸಂಗ್ರಾಮದ ಆ ಒಂದು ಕೊನೆಯ ಹಂತವಾಗಿ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯವನ್ನು ನೀಡಿ ಎಲ್ಲರೂ ಕೂಡ ಕೆಂಪುಕೋಟೆಯಲ್ಲಿ
ಸ್ವಾತಂತ್ರ್ಯದ ಆ ಒಂದು ಸವಿಯನ್ನು ಉಣ್ಣುವಾಗ ಗಾಂಧೀಜಿ ಮಾತ್ರ ನವಕಾಲಿಯಲ್ಲಿ ನಡೆಯುತ್ತಾ ಇದ್ದರು. ಒಂದೊಂದು ಗ್ರಾಮದಲ್ಲಿ ಹೋಗಿ ಆ ಗ್ರಾಮಸ್ಥರನ್ನು ಭೇಟಿಯಾಗುವಾಗ ಅವರು ಹೇಳಿದಂತಹ ಒಂದು ಮಾತಿದೆ. ಒಂದು ಗ್ರಾಮಕ್ಕೆ ಹೋಗುವಾಗ ಅಲ್ಲಿಯವರು ಬಂದು ಹೇಳ್ತಾರೆ, ಮಹಾತ್ಮಜಿರವರೇ, ನಮ್ಮನ್ನು ಮುಸಲ್ಮಾನರು ತುಂಬ ಉಪದ್ರವ ಮಾಡ್ತಾ ಇದ್ದಾರೆ, ನಮ್ಮ ಸಹೋದರರನ್ನು ಈ ಊರಿನಿಂದ ಹೊರಗಟ್ಟಿದ್ದಾರೆ, ಮುಸಲ್ಮಾನರಿಗೆ ವಿರುದ್ಧವಾಗಿ ನೀವು ಮಾತನಾಡಬೇಕು. ಮಹಾತ್ಮ ಗಾಂಧಿ ಯಾವುದನ್ನು ಕೂಡ ಲೆಕ್ಕಿಸದೆ ಮುಂದಕ್ಕೆ ಹೋಗ್ತಾರೆ. ಕಾರಣ ಇನ್ನೊಂದು ಗ್ರಾಮದಲ್ಲಿ ಹೋಗುವಾಗ ಅಲ್ಲಿ ಅವರು ಹೇಳುವುದು, ಓ ಮಹಾತ್ಮಜಿರವರೇ, ರಾಷ್ಟ್ರಪಿತರವರೇ, ಇಲ್ಲಿ ಹಿಂದೂಗಳು ನಮ್ಮನ್ನು ಅಟ್ಟಾಡಿಸ್ತಾ ಬರ್ತಾ ಇದ್ದಾರೆ, ನಮ್ಮ ಗಂಡಸರನ್ನು ಓಡಿಸ್ತಾ ಇದ್ದಾರೆ, ಇಲ್ಲಿ ಮುಸಲ್ಮಾನರಿಗೆ ನೆಲೆಗೊಳ್ಳಲು ಸಾಧ್ಯವಾಗ್ತಾ ಇಲ್ಲ, ಹಿಂದೂಗಳೊಂದಿಗೆ ಸಾಮರಸ್ಯದಿಂದ ಬದುಕಲು ಬಿಡಬೇಕು. ರಾಷ್ಟ್ರಪಿತನಾಗಿ ಗಾಂಧೀಜಿಯವರು ಎಲ್ಲರೊಂದಿಗೆ ಹೇಳಿದ ಒಂದು ಮಾತಿದೆ, ಓಡಿ ಹೋದವರನ್ನು, ಓಡಿಸಿದಂತಹ ಅವರನ್ನು, ಅದು ಹಿಂದೂಗಳಾಗಲಿ ಮುಸಲ್ಮಾನರಾಗಲಿ, ಅವರನ್ನು ವಾಪಸ್ ಕರೆಯಿರಿ, ನಂತರ ನಾನು ಶಾಂತಿಯನ್ನು ನೆಮ್ಮದಿಯನ್ನು ನಿಮ್ಮೆಡೆಯಲ್ಲಿ ಮಾಡಿ ತೋರಿಸ್ತೇನೆ ಎಂಬುದನ್ನು ನಾವು ತಿಳಿಯಬೇಕು. ಅವರು ಈ ದೇಶದ್ರೋಹಿಗಳ ಗುಂಡೇಟಿನಿಂದ ಬಲಿಯಾದಂತಹ ಆ ದಿನ ಚರಕೆಯಲ್ಲಿ ಗಾಂಧೀಜಿಯವರ ಆ ಒಂದು ಫೋಟೋ ತೆಗೆದಂತಹ ಫೋಟೋಗ್ರಾಫರ್, ಆ ಒಂದು ವಿದೇಶಿ ಪತ್ರಕರ್ತೆ ಕೇಳ್ತಾರೆ, ಮಹಾತ್ಮ ಗಾಂಧಿಯವರೇ, ನೀವು ಹೇಳ್ತಾ ಇದ್ರಲ್ಲ ದೀರ್ಘಾಯುಷ್ಯವನ್ನು ಕರುಣಿಸಬೇಕು ಅಂತ, ಯಾಕಾಗಿ ದೀರ್ಘಾಯುಷ್ಯವನ್ನು ಬೇಡ್ತಾ ಇದ್ದೀರಾ? ಆಗ ಗಾಂಧೀಜಿಯವರು ಹೇಳ್ತಾರೆ, ಈಗ ಆ ಒಂದು ಕನಸು ನನ್ನಲ್ಲಿಲ್ಲ, ಕತ್ತಲು ಆವರಿಸುವಂತಹ ಈ ಒಂದು ವಿಶ್ವದಲ್ಲಿ, ಕತ್ತಲಿನಡೆಯಕ್ಕೆ ಸಾಗುವಂತಹ ಈ ಒಂದು ಪರಿಸರದಲ್ಲಿ ಆ ಮೊದಲಿನ ಪ್ರಾರ್ಥನೆಯನ್ನು ನಾನು ಕೈಬಿಟ್ಟಿದ್ದೇನೆ, ನನಗೆ ಈಗ ಆ ಒಂದು ಪ್ರಾರ್ಥನೆ ಇಲ್ಲ. ಅದೇ ದಿನ ಅವರು ಈ ಒಂದು ಲೋಕದಿಂದ ವಿರಮಿಸಿ ಹೋದರೆ ನಾವು ಈ ಒಂದು ಸಂದರ್ಭದಲ್ಲಿ, ವಿಶೇಷತಃ 21ನೇ ಶತಮಾನದ ಈ ಒಂದು ಭಾಗದಲ್ಲಿ ಗಾಂಧೀಜಿ ನಮ್ಮ ಒಂದು ಬೆಳಕಾಗಬೇಕು. ಯುಗ ಪುರುಷರಾಗಿ 20ನೇ ಶತಮಾನದಲ್ಲಿ ಭಾರತಕ್ಕೆ ದೇವ ಕೊಟ್ಟ ವರ ಆಗಿದ್ದರು ಅವರು. ನಾವು ಗಾಂಧೀಜಿಯನ್ನು, ಗಾಂಧೀಜಿಯವರ ಸಂದೇಶವನ್ನು ವ್ಯಾಪಕ ಮಾಡಲಿಕ್ಕೆ ಇಂತಹ ಕಾರ್ಯಕ್ರಮಗಳ ಮೂಲಕ ಪ್ರಯತ್ನಿಸಬೇಕು. ಗ್ರಾಮ ಸ್ವರಾಜ್ಯ, ರಾಮರಾಜ್ಯ ಅಂದೆಲ್ಲ ನಮಗೆ ಮೆಸೇಜ್ ಕೊಟ್ಟಂತಹ, ಗ್ರಾಮಗಳಿಂದ ಆರಂಭವಾಗಬೇಕಾದಂತಹ ಒಂದು ಪರಿಸರ, ಇಂತಹ ಅಶಕ್ತರ ರೋಗಿಗಳ ಕೇಂದ್ರಗಳಿಂದ ಮಾಡಲಿಕ್ಕೆ ನಮಗೆ ಸಾಧ್ಯವಾಗುವುದೇ ಒಂದು ಹೆಮ್ಮೆಯ ಸಂಗತಿಯಾಗಿದೆ. ರೋಗ ಎಂಬುದು ಅದು ದೇವನ ಒಂದು ಪರೀಕ್ಷೆಯಾಗಿರ್ಬೋದು, ಶಿಕ್ಷೆಯಾಗಿರ್ಬೋದು, ಎಲ್ಲವನ್ನ ನಮ್ಮವರಂತೆ ಕಂಡು ಅವರನ್ನು ಸಂತೈಸುವಂತಹ ಒಂದು ಒಳ್ಳೆಯ ಮನಸ್ಸು ನಮ್ಮದಾಗಬೇಕು. ಅಂದಂತಹ ಸಂದರ್ಭದಲ್ಲಿ ಯೋಗೇಶ್ವರ ಸರ್ ಅವರು ಒಳ್ಳೆಯ ಮಾತನಾಡಿದರು, ಭಾಸ್ಕರ್ ಸರ್ ಕೂಡ ಇದ್ದರು. ನಮ್ಮ ಅರಬಿಯಲ್ಲಿ ಮೂರು ಪದಗಳಿವೆ, ಅಲಿಫ್, ದಾಲ್, ಬಾಬಿ. ಈ ಮೂರು ಪದಗಳು ಅನಿವಾರ್ಯತೆಯ ಒಂದು ಸಂಕೇತವಾಗಿದೆ. ಅಲ್ ಅದಬು ಮಿನಲ್ ಬದ್ ಇ ಇಲಲ್ ಅಬದ್, ಹೇಗೆ ಹೇಳಿದ್ರು ಆ ಮೂರು ಅಕ್ಷರ ಬಿಟ್ಟು ಹೋಗುವುದಿಲ್ಲ. ಅದಬ್ ಎಂಬುದರ ಅರ್ಥವೇ ಡಿಸಿಪ್ಲಿನ್ ಎಂದಾಗಿದೆ, ಶಿಸ್ತು. ಈ ಅದಬಿಗೆ ನಮ್ಮ ಉಲಮಾಗಳು, ವಿದ್ವಾಂಸರು ಕೊಟ್ಟಂತಹ ಡೆಫಿನಿಷನ್, ವಲ್ಲು ಶೈ ಇನ್ ಫಿ ಮಹಲ್ಲಿಹಿ, ಒಂದೊಂದು ವಸ್ತುವಿಗೂ ಅದರದೇ ಆದ ಸ್ಥಾನವಿದೆ, ಸ್ಥಳ ಇದೆ. ಆ ಬೇಕಾದಂತಹ ಸ್ಥಾನವನ್ನು ಅದಕ್ಕೆ ಕಲ್ಪಿಸಬೇಕು, ಅಥವಾ ಕ್ರಮ ಎಂಬುದು ನಮ್ಮ ಜೀವನದ ಭಾಗವಾಗಬೇಕು. ಶಿಸ್ತು ಎಂದರೆ ಆ ಶಿಸ್ತಿನ ಇನ್ನೊಂದು ರೂಪವಾಗಿದೆ ನಮ್ಮ ಜೀವನ ಕ್ರಮ. ದೇವನೂ ಇಷ್ಟಪಡುವಂತಹ, ಧಾರ್ಮಿಕತೆಯನ್ನು ಮೈಗೂಡಿಸುವಂತಹ, ಮಾನವೀಯತೆಯನ್ನು ಪಸರಿಸುವಂತಹ ಆ ಒಂದು ದಿವ್ಯ ಸಂದೇಶ ಅದು. ಮಿನಲ್ ಬದ್ ಆರಂಭದಿಂದ ಇಲಲ್ ಅಬದ್ ಕೊನೆ ತನಕ ಇರಬೇಕಾದಂತಹ ಒಂದು ಅವಸ್ಥೆಯಾಗಿದೆ. ಇವರು ಹೇಳಿದಂತೆ ಬೈಕಲ್ಲಿ ಹೋಗುವಾಗ ಅದರದೇ ಕಾನೂನನ್ನು ನಾವು ಪಾಲಿಸಬೇಕು. ನಮ್ಮ ಒಂದು ಗುರುಗಳಿದ್ದರು, ಪವಾಡ ಪುರುಷರು, ಅತ್ತಿಪಟ್ಟ ಉಸ್ತಾದ್ ನವರಲ್ಲಾಹು ಮರ್ಕಲ, ಅವರು ಮೊಮ್ಮಗ ಬೈಕನ್ನು ತೆಗೆದಾಗ ಒಂದು ಬೈಕಿನ ಕೀಯನ್ನು ಕೊಡ್ತಾರೆ ಓಪನ್ ಮಾಡಲಿಕ್ಕೆ. ನೀವು ತಿಳಿದಿರಬಹುದು ಅತ್ತಿಪಟ್ಟ ಉಸ್ತಾದ್ ಕೇರಳದವರು. ಆ ಕೀಯನ್ನು ಕೊಟ್ಟು ಅದಕ್ಕೆ ಬೇಕಾದಂತಹ ದುವಾ ಮಾಡಿ, ಪ್ರಾರ್ಥನೆ ಮಾಡಿ ಮೊಮ್ಮಗನೊಂದಿಗೆ ಕೇಳ್ತಾರೆ, ಇದರಲ್ಲಿ ಎಷ್ಟು ಮಂದಿಗೆ ಸಂಚಾರ ಮಾಡಲಿಕ್ಕೆ ಕಾನೂನು ಪ್ರಕಾರ ಅನುಮತಿ ಇದೆ? ಎರಡೇ ಜನ. ಹೋಗುವಾಗ ಯಾವುದನ್ನೆಲ್ಲ ಪಾಲಿಸಬೇಕು? ಹೆಲ್ಮೆಟ್ ಕಡ್ಡಾಯವಾಗಿದೆ. ಎಷ್ಟು ವೇಗದಲ್ಲಿ ಸಂಚಾರ ಮಾಡ್ಬೋದು, ಇಷ್ಟು
ಇತಿಮಿತಿ ಇದೆ. ಇಷ್ಟು ಇತಿಮಿತಿಯಲ್ಲಿ ಹೆಲ್ಮೆಟ್ ಹಾಕಿ ಇಬ್ಬರನ್ನು ಮಾತ್ರ ಕೂರಿಸಿ ಹೋಗುವುದಾದರೆ ನನ್ನ ಪ್ರಾರ್ಥನೆ ಇದೆ ಎಂಬಂತಹ ಸಂದೇಶ ನೀಡಿದಂತಹ ಮಹಾನರಾದ ಪವಾಡ ಪುರುಷ ತಿಪ್ಪತ್ತ ಉಸ್ತಾದರ ನೇತೃತ್ವದ ಒಂದು ಸಂಘಟನೆಯಾಗಿದೆ ಸಮಸ್ತ ಕೇರಳ ಜಮೀಯತ್ತು ಧರ್ಮ. ಈ ಮಕ್ಕಳು ಯಾರೂ ಕೂಡ ಕಾನೂನು ಪಾಲಕರಾಗದೆ ಕಾನೂನಿನ ಪಾಲನೆಯನ್ನು ಮಾಡದಂತಹ ಯಾವೊಬ್ಬ ಕಾರ್ಯಕರ್ತ ಕೂಡ SKSF ಮೆಂಬರಾಗಿ ಇಲ್ಲ, ಮೆಂಬರಾಗಿ ಕೂಡ ಅವನಿಗೆ ಮುಂದುವರಿಲಿಕ್ಕೆ ಸಾಧ್ಯನೂ ಇಲ್ಲ. ಕಾರಣ ಇದು ಶಿಸ್ತಿನ ಸಿಪಾಯಿಗಳು, ಸನ್ನದ್ಧ ಸೇವಕರು, ಬರೀ ಒಂದು ಈ ಒಂದು ಕ್ಲೀನಿಂಗ್ ಪರಿಸರ ಕ್ಲೀನಿಂಗ್ ಮಾಡಿ ಚಪ್ಪಾಲು ಗಿಟ್ಟಿಸಿಕೊಳ್ಬೇಕಂತ ಒಂದು ಉದ್ದೇಶದಿಂದ ಬಂದವರಲ್ಲ. ಇದೊಂದು ಪ್ರಾರಂಭ ಮಾತ್ರ. ಇಲ್ಲಿ ಆರಂಭವಾದಂತಹ ಈ ಒಂದು ಒಳ್ಳೆಯ ಸಂದೇಶ ಇನ್ಶಾಅಲ್ಲಾ ನಂತರ ದಿನಗಳಲ್ಲಿ ನಮ್ಮ ಪರಿಸರದೆಲ್ಲೆಡೆ, ನಮ್ಮ ತಾಲೂಕಿನೆಲ್ಲೆಡೆ, ನಮ್ಮ ಗ್ರಾಮಗಳೆಲ್ಲೆಡೆ ವ್ಯಾಪಿಸುವಂತಹ ಒಂದು ಕಾರ್ಯಕ್ರಮವಾಗಿದೆ. ಅದಕ್ಕೆ ನಿಮ್ಮಂತಹ ಅಧಿಕಾರಿಗಳ, ನಿಮ್ಮಂತಹ ನಿಷ್ಠಾವಂತ ಭಾರತೀಯರ ಜಾತ್ಯತೀತ ಮನೋಭಾವವುಳ್ಳವರ ಸಹಾಯ ಸಹಕಾರ ತುಂಬು ಪ್ರೋತ್ಸಾಹ ಅನಿವಾರ್ಯವಾಗಿದೆ ಎಂಬುದನ್ನು ಮಾತ್ರ ಹೇಳಿಕೊಳ್ಳುತ್ತಾ ಈ ಒಂದು ಒಳ್ಳೆಯ ಸಂದರ್ಭವನ್ನು ಒದಗಿಸಿದಂತಹ ಅಲ್ಲಾಹನಿಗೆ ಸರ್ವ ಸ್ತುತಿಗಳನ್ನು ಅರ್ಪಿಸುತ್ತಾ ಮತ್ತೊಮ್ಮೆ ನಮ್ಮ SKSF ದೇರಲಕಟ್ಟೆ ಕ್ಲಸ್ಟರ್ ಇದ್ದರ ಗಣ ಅಧ್ಯಕ್ಷರಾದಂತಹ ಸೈದಾಕ ಇದ್ದಾರೆ, ಪ್ರಧಾನ ಕಾರ್ಯದರ್ಶಿಯಾದಂತಹ ನೌಶಾದ್ ದೇರಲಕಟ್ಟೆ, ಅದರಂತೆ ಒಳ್ಳೆ ಒಳ್ಳೆಯ ಕಾರ್ಯಕರ್ತರಿದ್ದಾರೆ. ನಮ್ಮ ಸಮಸ್ತ ಕೇರಳ ಜಮೀಯತ್ತುಲ್ ಮುಅಲ್ಲಿಮೀನ್ ಮದ್ರಸಾ ಅಧ್ಯಾಪಕರ ಬಗ್ಗೆ ನೀವು ಇನ್ನಷ್ಟು ತಿಳಿಯಬೇಕಾಗಿದೆ. ಅದರ ನಮ್ಮ ದೇರಲಕಟ್ಟೆ ವಲಯದ ದೇರಲಕಟ್ಟೆ ಭಾಗದ ಉಸ್ತಾದರುಗಳ ನಾಯಕರು ಕೂಡ ಆಗಿದ್ದಾರೆ ನಮ್ಮ ಫಾರೂಕ್ ದಾರಿನಿಯವರು. ಇವರೆಲ್ಲರನ್ನು ನಾವು ಒಟ್ಟುಗೂಡಿಸಿ ನಮ್ಮಲ್ಲಿ ಹರಿಯುವಂತಹ ರಕ್ತ ಅದು ಈ ಭಾರತದ ರಕ್ತ. ನಾವು ಜನಿಸಿದ್ದು ಇಲ್ಲೇ, ನಾವು ಮರಣ ಹೊಂದುವುದಾದರೂ ಇಲ್ಲೇ. ಮೊಹಮ್ಮದ್ ಅಲಿ ಜವಹರ್ ಅವರು ಹೇಳಿದಂತೆ ಭಾರತೀಯತೆಯ ವಿಷಯ ಬರುವಾಗ, ದೇಶೀಯತೆಯ ವಿಷಯ ಬರುವಾಗ ನಾನು ಮೊದಲಿಗನಾಗಿ, ಎರಡನೆಯವನಾಗಿ, ಮೂರನೆಯವನಾಗಿ ನಾವೆಲ್ಲರೂ ಭಾರತೀಯರು. ಧರ್ಮದ ವಿಷಯದಲ್ಲಿ ನಾವು ಒಂದನೇ, ಎರಡನೇ ಮತ್ತು ಮೂರನೇ ಬಾರಿ ಕೂಡ ನಾವು ಮುಸಲ್ಮಾನರು, ನಾವು ಮುಸ್ಲಿಮರಾಗಿ, ಅದೇ ರೀತಿ ಬಾಕಿ ಧರ್ಮದವರು ಅವರೇ ಆಗಿ ಸ್ವಂತಿಕೆಯನ್ನು ಒಳಗೊಂಡು ಸ್ವಂತಿಕೆಯನ್ನು ಅರ್ಥೈಸಿ ವಿವಿಧತೆಯಲ್ಲಿ ಏಕತೆಯನ್ನು ಸಾರಿ ಕಿಯಾಮತ್ ತನಕ ಅಂತ್ಯ ದಿನದ ತನಕ ನಮಗೆ ಮುನ್ನುಗ್ಗಲು ಸರ್ವಶಕ್ತನಾದ ಜಗದ್ರಕ್ಷಕನು ಕರುಣಿಸಲಿ ಎಂಬ ಹಾರೈಕೆಯೊಂದಿಗೆ ಆಹಾರದ ಆಹ್ವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಇವತ್ತೆಲ್ಲ ಬೆಳಿಗ್ಗೆ ಬೇಗ ಬಂದ್ಕೊಂಡು ಸ್ವಚ್ಛತಾ ಕಾರ್ಯಕ್ರಮ ಅಲ್ಲಿನೂ ನಡೀತಾ ಇತ್ತು. ಅವರವರಿಗೆ ನಿನ್ನೆ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ ಒಂದು ಕೆಲಸ ವಹಿಸ್ಕೊಟ್ಟಿದ್ರು. ನೀನು ಬಂದ್ಕೊಂಡು ಏನೋ ಸೂಪರ್ವೈಸರ್, ನಾನು ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದೆ. ನನಗೆ ಅದೆಲ್ಲ ಖುಷಿ, ಯಾಕಂದರೆ ನನ್ನ ಮುಂದೆ ಹೇಳ್ತೀನಿ ತುಂಬ ಜಾಸ್ತಿ ಮಾತಾಡ್ಕೊಳ್ಳೋ. ಈ ಭಾಸ್ಕರ್ ನನ್ನ ಬಗ್ಗೆ ನಾನು ಒಟ್ಟಿಗೆ ಕೆಲಸ ಮಾಡಿಲ್ಲ, ಬಟ್ ಭಾಸ್ಕರ್ನಲ್ಲಿ ಬಂದ ಕಾಲೇಜಲ್ಲಿ ಹೋದ್ರೆ ಎಲ್ಲೂರು ಭಾಸ್ಕರ್ಣ ಅಂತ ಹೇಳ್ತಾರೆ. ಯಾರು ಯಾರ ಹತ್ರ ಹೋದ್ರು ಅವರು ಇವರು ಅಂತೇಳಿ ನನಗೆ ಭಾರಿ ಖುಷಿ ಆಯ್ತು. ಎರಡನೇದಾಗಿ ಅಲ್ಲಿ ಹೋದಾಗ ಅಲ್ಲಿ ಒಂದು ದೇವಸ್ಥಾನ ಇದೆ ಕೊರಗಜ್ಜೆ ಒಂದು, ಆದರೂ ನೋಡೋ ಇವರು ಅಧ್ಯಕ್ಷರು. ಮತ್ತು ಈಗ ಬೆಳಿಗ್ಗೆ ಕ್ಲೀನ್ ಮಾಡುವಾಗ ಅದೊಂದು ಯಾವುದೋ ಒಂದು ಕಾಲದೊಂದು ದೇವಿದ್ದು ಒಂದು ಎಂಥದ್ದು ಈ ದೇವಸ್ಥಾನದೊಂದು ಮೂರ್ತಿ ಇದೆ ನಮ್ಮಲ್ಲಿ, ಅದು ಕೋರ್ಟ್ ಡಿಸ್ಪೋಸಲ್ ಆಗಿಲ್ಲ. ಇವರು ಅದು ನಾನು ಅದರಲ್ಲೆಲ್ಲ ಭಾರಿ ಇಂಟ್ರೆಸ್ಟ್. ಯಾಕಂತೇಳಿದರೆ ನಾನು ಫಸ್ಟಿಗೆ ಎಲ್ರಿಗೂ ಹೇಳ್ತಾ ಇದ್ದೀನಿ, ಸೊ ಇವರು ಗುರುಗಳು ಹೇಳಿದಾಗೆ ನಾವು ಮನೆಯಿಂದಲೇ ಕಲಿಬೇಕು ಈ ಸೆಲ್ಫ್ ರೆವರೆನ್ಸ್, ಸೆಲ್ಫ್ ಕಂಟ್ರೋಲ್, ಸೆಲ್ಫ್ ನಾಲೆಜ್, ಅದು ಸೆಲ್ಫ್ ಆಗಿ ಬರಬೇಕು. ದೂಡಿ ಸ್ಟಾರ್ಟ್ ಮಾಡಬಾರ್ದು. ನನ್ನ ಬೈಕ್ 3 ದಿವಸ ಬ್ಯಾಟ್ರಿ ಡೌನ್ ಆಗಿ 2 ದಿವಸ ನನ್ನ ದೂಡಿ ಅನುಭವ ಇದೆ. ಬ್ಯಾಟ್ರಿ ಹಾಕಿ ಚೆನ್ನಾಗಿ ಹೋಗ್ತದೆ. ಈ ದೂಡಿ ಸ್ಟಾರ್ಟ್ ಆಗೋದು ಅದು ಭಾರಿ ಕಷ್ಟ. ಯಾಕಂದರೆ ನಮ್ಮ ಮೇಲೆ ನಮಗೆ ನಂಬಿಕೆ ಇರಲ್ಲ. ಮನುಷ್ಯನಿಗೆ ಫಸ್ಟಿಗೆ ಇದು ಸ್ವಲ್ಪ ಬೆಳಿಬೇಕು, ನಮ್ಮದು ನಂಬಿಕೆ ಬೇಕು, ಸ್ವಂತ ಧೈರ್ಯ ಬೇಕು. ನಾನು ಎಲ್ಲಿ ಹೋದರೂ ಬರ್ತೀನಿ, ಮತ್ತೆ ಯಾರೋ ಇಂಥವ್ರ ಮಗ, ಇಂಥ ಮುಸ್ಲಿಮು, ಹಿಂದೂ, ಕ್ರಿಶ್ಚನು, ಅದು ಇದು ಕೊನೆಜೇವ ಅದೆಲ್ಲ ಕಟ್ಟೇವಲ್ಲ ನೆಕ್ಸ್ಟ್. ಹಾಗಾಗಿ ನನ್ನ 28 ವರ್ಷ ಸರ್ವಿಸಲ್ಲಿ ನಾನು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಸೇರಿ ಕ್ರೈಮಲ್ಲೆಲ್ಲ ಕೆಲಸ ಮಾಡಿದ್ದೀನಿ. ತುಂಬ ಹಲವರು ಇಂಡಿಯಾದಲ್ಲಿ ಎಲ್ಲರನ್ನು ನೋಡಿದ್ದೀನಿ, ಎಲ್ಲ ಸ್ನೇಹಿತರನ್ನು ನೋಡಿದ್ದೀನಿ, ಎಲ್ಲ ಫೈಟ್ ಮಾಡಿದ್ದೀನಿ. ಕಾಲೇಜಿಗೆ ಹೋಗಲೇ ಬಸ್ ಫಿಲಮಿನ ಕಾಲೇಜಿಗೆ ಹೋಗಾಗಲೇ ಬಸ್ಸನ್ನು ಹಿಂದೆ ತಿರುಗಿಸಿದ್ದೀವಿ. ಯಾಕೊಬ್ಬ ಮುದ್ಕ ಮುದ್ಕಿ ನಿಲ್ಲಿಸಿಲ್ಲ ಅಂತೇಳಿ. ಈಗ ನನ್ನ ಜೊತೆಯಿದ್ದವರು ACP ಜಗನ್ನಾಥ್ ರೈ ಅಂತೇಳಿ ನಾನ್ ಕರೆಪ್ಟಿ ಬೆಂಗಳೂರಲ್ಲಿದ್ದಾರೆ. ಹಾಗಾಗಿ ತುಂಬ ಇಂಟ್ರೆಸ್ಟ್ ಇಲ್ಲೆಲ್ಲ ಬಂದಾಗ ಭಾಸ್ಕರನ್ನ ಹೋಗಿ ಬರೋ ಸರ್ ಅಂತೇಳಿದ್ರೆ ನನಗೆ ಸ್ಟ್ರೈಕ್ ಪ್ರೊಸೆಷನ್ ಎಂತ ಅಂತೇಳಿ ಇಲ್ಲಿ ಬರೋವರೆಗೆ ಗೊತ್ತಿಲ್ಲ. ಇಲ್ಲಿ ಒಳಗೆ ನೋಡೋಕೆ ಗೊತ್ತಾಯಿತು. ನಾನು ಏನು ಕೇಳಿಲ್ಲ, ಹೋಗಿ ಬನ್ನಿಯಪ್ಪ ಏನೇನು ಆಗಿ ಇಲ್ಲ. ನಾನು ಹಿಂದೆ ಅದು ಸ್ವಚ್ಛತಾ ಕಾರ್ಯಕ್ರಮ ಅಂತೇಳಿ ಒಂದು ಕಿವಿಗೆ ಬಿತ್ತು, ಓಡ್ಕೊಂಡು ಬಂದೆ ಕಾಲು ಕೂತು. ಇಲ್ಲಿ ಬಂದಾಗ ಗೊತ್ತಾಯಿತು, ಭಾರಿ ಸಂತೋಷವಾಯಿತು. ನಾನು ಮೊನ್ನೆ ಆ ಕೊನೆಜೆ ಇದಕ್ಕೆ ಹೋಗಿದ್ದೆ, ಮತ್ತು ಇದು ಊರ ಮನೆಗೆ ಹೋಗಿದ್ದೆ ಈಗ ನಮ್ಮ ಪೊಲೀಸರು. ಹಾಗೆ ಅದು ಮನೆಗೆ ಹೋಗುವ ನೈಟ್ ಉಂಟು ಸರ್, ಅಲ್ಲಿ ಹುಡುಗರೆಲ್ಲ ಇದ್ದಾರೆ, ಒಂದು ಮೀಟಿಂಗ್ ಮಾಡ್ತಾ ಇದ್ದೀನಿ ನೀವು ಬನ್ನಿ ಅಂತೇಳಿ. ಹೋಗಿ ನೋಡೋಕೆ ಒಂದು 50-70 ಜನ ಆಡ್ತಾ ಇರೋ ಎಲ್ಲ ಓಡ್ಕೊಂಡು ಬಂದರು, ಕರೆದ ಕೊಡ್ರಿ ಯೂನಿಫಾರ್ಮ್ ಮಾಡಿದ್ದೆವು. ಬಟ್ ಅವರಿಗೆಲ್ಲ ಹೇಳಿದೆ ಇದು ಅವ್ರ ಕಡೆಗೆ, ಅದರಲ್ಲಿ ಯಾರೋ 2 ಜನ ಸರ್ ಇದು ಊರ ಮನೆಯಲ್ಲ. ನಾನು ಹೇಳಿದೆ ನೀವು ನಿಮಗೆ ಇಲ್ಲಿ ಕೇಸ್ ಹಾಕೋದಿಲ್ಲ, ಕಮಿಷನರ್ ಎಲ್ಲ ಪ್ರಧಾನಿಯೇ ಇಲ್ಲಿ, ಇಲ್ಲಿ ಯಾಕೆ ಒಂದು ಕೇಸ್ ಏರಿಯಾದಲ್ಲಿ ಹಾಕಿಲ್ಲ ಅಂದರೆ ನೀವು ತೋರಿಸ್ಕೊಡ್ಬೇಕು, ಹೆಲ್ಮೆಟು ರೆಕಾರ್ಡ್ಸ್ ಎಲ್ಲ ಇರ್ಬೇಕು. ನಾನು ಚಾಲೆಂಜ್ ಮಾಡ್ತೀನಿ.
ನಮ್ಮವರಿಗೆ ಆ ಊರ್ ಮನೆ ಹುಡುಗರ ಅಥವಾ ಯಾರೋ ಈಗೀಗೆ ಇದ್ದಾರೆ ಸರ್ ಅಲ್ಲಿ ಅನ್ಸಿಸ್ತು ಮಾಡ್ಕೊಂಡಿದ್ದಾರೆ ನಾವು ಹೇಳಿದ ನಂತರ ಅಂತೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು ಸರ್ ಊರ್ ಮನೆಯನ್ನು ಅರೆಮನೆ ಮಾಡಿ ತೋರಿಸ್ತೀವಿ ಸರ್, ಓಕೆಪ್ಪ ನಾವು ಎಷ್ಟು ದಿವಸ ಇರ್ತೀವಿ ಅಂತೇಳಿ ಹೇಳಕ್ ಬರಲ್ಲ. ಹಂಗಾಗಿ ಮೊನ್ನೆ ಕೊನೆಜಿ ಇದಕ್ಕೆ ಹೋದೆ, ನನಗೆ ಹೋಗ್ಬೇಕು ನೋಡಿದೆ ಈ ಸಿಟಿ ಏನಿಷ್ಟು ಗಲೀಜಿದೆ. ಇಲ್ಲಿ ನಾನು ಹೇಳಿದೆ ಈ ಹುಡುಗರು ನನ್ನ ಮೊನ್ನೆ ಮಾತಾಡಿಸಿ ಎಲ್ಲ ಕರೆದ್ರು ಬಂದ್ರು, ಒಂದು 50 ಹುಡುಗರನ್ನ ಕರ್ಕೊಂಡು ನಾನೇ ಕತ್ತಿ ನಾನು ಹಿಡ್ಕೊಂಡು ಕ್ಲೀನ್ ಮಾಡ್ತೀನಿ, ಏನಾಗಲ್ಲ ದೊಡ್ಡವ್ರು ಸಣ್ಣವ್ರು ಯಾರಿಲ್ಲ ಎಲ್ಲ ಹೋಗ್ಬಿಡ್ತೀವಿ ಜೀರೋ. ಹಾಗಾಗಿ ನಮ್ಮ ಒಬ್ಬರು ನನಗೆ ತುಂಬ ಸ್ನೇಹಿತರು ಇದ್ದಾರೆ ಸಣ್ಣ ಚಪ್ಪಲಿ ಒಂದು ದೊಡ್ಡ ಅಂಡರ್ಡ್ ವರ್ಲ್ಡ್ ದೊಡ್ಡವರೊಟ್ಟಿಗೆ ಮಾತಾಡ್ತೀನಿ. ಹಾಗೆ ಮೊನ್ನೆ ನಮ್ಮೊಬ್ಬರು ಎಸ್ ರಿಟೈರ್ಡ್ ಅಬ್ಬಾಸ್ ಅಂತೇಳಿದರು, ಅವರು ಭಾರಿ ಸ್ನೇಹಿತರು, ನನ್ನ ಅಪ್ಪನ ಸ್ನೇಹಿತರು ಪುತ್ತೂರು ಪೊಲೀಸ್ ಸ್ಟೇಷನ್. ಒಂದು ಸಣ್ಣ ವಿಷಯಕ್ಕೆ ಇರ ಹೋಗಿದ್ದೆ ಒಂದು 7 ವರ್ಷ ಮೊದಲು. ಹೋಗಿ ಅವರು ಒಂದು ಜ್ಯೂಸ್ ಎಲ್ಲ ಮಾಡಿಕೊಟ್ರು ಮನೆಯಲ್ಲಿ ಸಣ್ಣ ನಮ್ಮ 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 ಕುಟುಂಬದಾಗಿ ಸಣ್ಣ ಕುಟುಂಬ ನಮ್ಮದೆಲ್ಲ ಜಾಯಿಂಟ್ ಫ್ಯಾಮಿಲಿ ಅವರು ಸಣ್ಣ ಸಣ್ಣ ಕುಟುಂಬಗಳು. ಹೋದಾಗ ಹೋಗಿ ನೋಡ್ತೀನಿ ಅಲ್ಲಿ ದೇವಸ್ಥಾನದಲ್ಲಿ ಜಾತ್ರೆ, ಎಲ್ಲರೂ ಸೇರ್ಕೊಂಡಿದ್ದಾರೆ ಊರವರೆಲ್ಲ, ಅಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಇಲ್ಲ. ನಾನು ಇಜ್ಜಿ ಸರ್ ಮುಳಿ ಇಂಚನೆ ಅವರು ಪಳ್ಳಿಯಲ್ಲಿ ನನ್ನ ಕೆಲಸ ಎಲ್ಲ ಊರು. ನನಗೆ ಆ ಇರ ಸ್ವಚ್ಛತೆಯಲ್ಲಿ ಫಾರಿನಿಂದ ಬಂದವ್ರು ಪ್ರೈಸ್ ಕೊಟ್ಟಿದ್ದಾರೆ, ನಾನು ಹೋಗಿ ನೋಡಿದ್ರೆ ಭಾರಿ ಹೆಮ್ಮೆ ಆಯ್ತು ನನ್ನ. ಯಾಕಂದರೆ ಅಲ್ಲಿಂದ ಬೆಳೆದವ್ರು ನನ್ನ ಕಾಲೇಜ್ ಹೋಗ್ಬೇಕಿದ್ರೆ ನಮ್ಮ ಸಣ್ಣ ಸ್ವಲ್ಪ ಜಾಗ ಇತ್ತು ತೋಟ, ಅಲ್ಲಿ ಹೋಗಿ ಆ ಮರಗಳ ಸುತ್ತಾಡ್ಕೊಂಡು ಕ್ಲೀನ್ ಮಾಡ್ಕೊಂಬರ್ಬೇಕು, ಅದೊಂದು ಆಸೆ. ಹಾಗಾಗಿ ಇದೆಲ್ಲ ಸ್ವಚ್ಛತೆ ಮತ್ತು ಶಿಸ್ತು. ಆಗಿ ನನ್ನ ಕಾಲೇಜ್ ಇದು ಬರ್ಕೆ ಸ್ಟೇಷನ್ ಇದ್ದಾಗ ಕಾಲೇಜಿಗೆಲ್ಲ ನೀವು ವಿಸಿಟ್ ಮಾಡಲಿಕ್ಕಿತ್ತು, ಆವಾಗಲೂ ಹೋದಾಗ ಮಕ್ಕಳ ಹತ್ರ ಹೇಳೋದು ಅಫೆನ್ಸ್ ಅಂದರೆ ಒಬ್ಬ ನೀವು ಹೊಡಿಯೋದು ಬಡಿಯೋದು ಮರ್ಡರ್ ಮಾಡೋದಲ್ಲ, ನಿನ್ನ ಮನೆಯಿಂದ ನಿನ್ನ ಅಪ್ಪ ಅಮ್ಮನಿಗೆ ಉಪದ್ರವ ಮಾಡಿಕೊಂಡು ಅವರು ಪಾಪ ನೀನು 8 ಗಂಟೆಗೆ ಕಾಲೇಜುಗಳಿಗೆ ಹೇಳು ಮಕ್ಕಳಿಗೆ ಹೇಳೋದು ಗಡಿಬಿಡಿ ಅವರು ನಿನಗೆ ಗಡಿಬಿಡಿ ಎಲ್ಲ ಮಾಡಿ ಒಂದು ಟೂ ವೀಲರ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗಿ ಹೋಯ್ತು. ಅದು ಎಲ್ಲಿಂದ ಸ್ಟಾರ್ಟ್ ಆಯ್ತು ನಿನ್ನಿಂದ? ಯಾಕೆ ನಿನ್ನ ಸ್ವಲ್ಪ ಒಂದು 1/2 ಗಂಟೆ ಬೇಗ ಅಲ್ಲಪ್ಪ, ನಿನ್ನ ಡ್ರೆಸ್ ನೀನು ಮಾಡ್ಕೋ, ನಿನ್ನ ಕೆಲಸ ಅವರು ಅಟ್ ಲೀಸ್ಟ್ ಮಾಡ್ಕೋ. ಈಗ ಈ ಹುಡುಗನಿಗೆ ಯಾರೋ ಒಬ್ಬ ಹೈಸ್ಕೂಲ್ ಹೋಗುವ ಹುಡುಗನಿಗೆ ಅವನ ಕೆಲಸ ಅವ್ನಿಗೆ ಮಾಡ್ಕೊಳ್ಳಿಕ್ಕೆ ಬಲ್ಲಂದ್ರೆ ಮತ್ತೆ ಇನ್ನು ದೇಶದ ಕೆಲಸ ಎಲ್ಲಿ ಮಾಡ್ತಾನೆ, ಪಂಚಾಯತ್ ಕೆಲಸ ಎಲ್ಲಿ ಮಾಡ್ತಾನೆ, ಊರ ಕೆಲಸ ಎಲ್ಲಿ ಮಾಡ್ತಾನೆ, ಅವನ ಕೆಲಸ ಬೇಸಿಕ್ ಸ್ಟಾರ್ಟ್ ಆಗಬೇಕು. ಇದೆಲ್ಲ ಯಾವ ಕಾಲೇಜಲ್ಲಿ ಈಗ ಎಲ್ಲಿ ಕೊಡ್ಲಿಕ್ಕೆ ಬಿಡುದಿಲ್ಲ ಬಿಡಿ. ಮೊದಲಾದ್ರೂ ಸ್ವಲ್ಪ 4 ಬಿತ್ತು. ನಾನು ತುಂಬ ಹೇಳಿದೆ ನಮ್ಮ ಒಂದು ಅಫೆನ್ಸ್ ಮಾಡಿದ್ರೆ 25 ಜನರನ್ನು ನಮ್ಮ ಅಲ್ಲಿ ಮಾವ ಏಳಲಿಕ್ಕೆ ಮಾವದವನು ಬಂದು ಹೊಡೆದು ಹೋಗ್ತಿದ್ದ. ಆದರೆ ನೋಡಿ ಇವತ್ತು ನಾನು ಒಂದು ನಿಂತ್ಕೊಂಡು ಇದೊಂದು ಯೋಗ್ಯತೆ ಇದೊಂದು ಸಿಕ್ಕಿದ್ದು ಅದು ಅವರಿಂದಾಗಿ. ಏಳಲಿಕ್ಕೆ ಆಗದ ಮಾವ ಹೊಡೆದಿದ್ರು ಹೆದರಿಕೆಯಿಂದ. ತಪ್ಪು ಮಾಡೋದು ಮಾಡ್ತೀವಿ, ಅವ್ರು ಬಿಸಿ ರಕ್ತ ಇರ್ತದೆ, ಬಟ್ ಆಲೋಚನೆ ಒಂದು ಹೆದರಿಕೆ ಇರಬೇಕು ಮನುಷ್ಯನಿಗೆ. ಹಾಗಾಗಿ ನಾನು ಏನು ಹೇಳ್ತಾ ಇದ್ದೀನಿ, ಇಲ್ಲಿದ್ದ ಹುಡುಗರು ಈ ಸ್ವಚ್ಛತಾ ಕಾರ್ಯಕ್ರಮನ ನಿಮ್ಮ SKSFF ಇವತ್ತಿಂದ ಮಾಡ್ಕೊಂಡಿದ್ರು ಒಳ್ಳೆ ಕಾರ್ಯಕ್ರಮ, ಇಂಥ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಿ. ಮತ್ತು ಹುಡುಗರಿಗೆ ಕಾನೂನು ಬಾಹಿರ ಕೆಲಸ ಯಾವುದು ಮಾಡಲಿಕ್ಕೆ ಹೋಗ್ಬೇಡಿ, ಒಂದು 2 ಸಲ ಆಲೋಚನೆ ಮಾಡಿ ಅದರಿಂದ ಏನು ಒಳ್ಳೆಯದು ಕೆಟ್ಟದಂತೇಳಿ. ಮತ್ತು ಏನು ಇವತ್ತಿನ ಹುಡುಗರಿಗೆ ಏನಾಗಿದೆ ಎಲ್ಲ ಮನೇಲಿ, ಇವನ್ ನಮ್ಮನೆ ನಾವು ಶಿಸ್ತಿಂದ ಇದ್ದರೆ ನಾನು ಬರೀ ಗುಲಾಮ, ನಾನೊಬ್ಬ ಬಾರಿ ಏನು ವೇಸ್ಟ್ ಅವರ ತಲೆಯಲ್ಲಿ. ಈಗ ಪ್ಯಾಂಟ್ ಈ ಥರ ನೀಟಾಗಿ ಒಂದು ಹಾಕ್ಕೊಂಡು ನಾನೊಂಥರ ಗಾಂಧೀಜಿ ಅಂತೇಳಿ, ಇವನ್ ಗಾಂಧಿ ಬಿಟ್ಟು ನಾನು ಅವ್ರು ಇಲ್ಲೊಂದು ಅರ್ಧ ಹಾಕ್ಕೊಂಡು ಒಂದು ಹೀಗೆ ಮಾಡ್ಕೊಂಡು ಒಂದು ಸ್ಟೈಲಲ್ಲಿ ಮಾಡ್ಕೊಂಡು ನಾನೊಂದು ಹೀರೋ ಅಂತೇಳಿ ಅವ್ರ ತಲೆಯಲ್ಲಿ, ಅಂದರೆ ಬ್ಯಾಡ್ ಫೀಲಿಂಗ್ ಅವ್ರದ್ದು ಅಂತ. ನಾನೊಂದು ಹೀಗೆ ಹೋದರೆ ನಾನು ದೊಡ್ಡ ಜನ ಅಂತೇಳಿ, ಅದರಿಂದ ಏನು ಮುಂದೆ ಅನಾಹುತ ಆಗ್ತದೆ, ಮತ್ತು ಅದಕ್ಕೆ ಅಂಟಿಕೊಂಡು ಹೋಗ್ಬಿಡ್ತಾನೆ, ಯಾಕಂದರೆ ಅವನಿಗೆ ಹಿಂದೆ ಬರಲಿಕ್ಕಾಗಲ್ಲ. ಹಾಗಾಗಿ ನಾನು ಏನು ಹೇಳ್ತೀನಿ, ಈ ಪರಿಸರದಲ್ಲಿ ಒಂದು ನನಗೆ ಭಾರಿ ಬೇಜರ್ ಸಂಗತಿ ಅಂದರೆ ಹೆಲ್ಮೆಟ್ಟು 2 RRR ಹೋಗೋರು ಆದಷ್ಟು ಎಲ್ಲ ನಿಮಗೆ ಅಲ್ಲಿ ನಿಮ್ಮ ಹುಡುಗರು ಅಥವಾ ಯಾರು ಸೇರ್ತಾರೋ ಅಲ್ಲಿ ಅವರಿಗೆ ಹೇಳಿ ಮಾಡಿ, ಏನು ದೊಡ್ಡ ಕೆಲಸ ನಮ್ಮ ತಲೆ ಒಂದು. ಮತ್ತು ನಾನು ನಿಲ್ಸ್ಕೊಂಡು ಬೈದು ನನಗೆ ಒಳ್ಳೆ, ನಾನು ಬೈತೀನಿ, ನಾನು ಎಲ್ಲ ಮಾಡ್ತೀನಿ, ಓಡಿತೀನಿ, ಕೈ ಮೇಲೆ ಕೆಲಸ ಮಾಡಿದೆ, ಅದು ಯಾಕೆ ನನಗೆ ಬೇಜಾರಾಗುತ್ತೆ, ಯಾಕೆ ಹಾಗೆ ಮಾಡಬೇಕು, ಮಾಡಿ ಮೊದಲು ಹೊಡೆದು ಈಗ ಬೇಜಾರಾಗುತ್ತೆ ಯಾಕೆ? ನಮ್ಮನೇಲಿ ನನ್ನ ಮಗನಿಗೆ ಜೋರು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮೊಬೈಲ್ ನೋಡ್ತಾ ಕೂತು ಜೋರು ಮಾಡಿದರೆ ಅವ ನೀನು ನಡಿ ನೀ ಅಂತ ಮೊನ್ನೆ ನೋಡಿ ಒಬ್ಬ ಪೇಪರ್ನ ವಾಟ್ಸಪ್ನ ಪೊಲೀಸ್ ನನ್ನ ಮಗ ಸುಸೈಡ್ ಮಾಡ್ಕೊಂಡು ಅಪ್ಪ ಮೊಬೈಲ್ ಮಾಡಿ. ಹಾಗಾಗಿ ಈಗ ಊರು ನಾನೇ ಕಂಟ್ರೋಲ್ ಮಾಡೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ಸ್ವಲ್ಪ ಆಲೋಚನೆ ಮಾಡಿ, ಯಾರು ಇನ್ನೊಬ್ಬರ ಕೈಯಲ್ಲಿ ಬೈಗಳು ತಿನ್ನಬೇಡಿ, ಬಯಸ್ಕೊಳ್ಬೇಡಿ, ನಿಮ್ಮ ನಿಮ್ಮ ಕೆಲಸಗಳನ್ನ ಮಾಡಿ, ಸ್ವಚ್ಛತೆ ಮಾಡಿ, ಯಾ ಹಿರಿಯರನ್ನು ನೋಡಿ, ಈಗಿನ ಹುಡುಗರು ಕಲಿಯಿರಿ. ನಾನು ಎಲ್ಲಿ ಉಳೆಬೆಟ್ಟು ಗಲಾಟೆದಾಗ ಹೋಗಿದ್ದೆ, ಅಲ್ಲಿ ಎಲ್ಲ ಅವರು ಅವರು ಈ ಸೀನಿಯರ್ಸ್ ಎಲ್ಲ ಯಾವ ಥರ ಮಾತಾಡ್ತಾರೆ, ಎಲ್ಲ ಕಡೆಯವರು ಸೀನಿಯರ್ಸ್ ಅವ್ರದ್ದೊಂದು ಶಿಸ್ತೆ ಬರೀ. ಈಗಿನ ಹುಡುಗರು ಅಂದರೆ ಏನೋ ಆ ತಪ್ಪದ ನಾವು ನೋಡಿ, ನಾನೊಂದು ನಾನು ಸರಿ ಇದ್ರೆ ನಾನು ಎಲ್ಲಿಗೆ ಹೋಗ್ಲಿಕ್ಕೆ ಹೆದರಬಾರ್ದು, ಮತ್ತು ಯಾರೇ ಏನೇ ಇರಲಿ ಯಾವ ಅವನಿಗೆ ಹೆದರಬಾರ್ದು. ನಾವು ಸರಿ ಇದೆ, ಸರಿ ಇರಬೇಕು ನಮ್ಮ ಆತ್ಮ, ನಾವು ಸರಿ ಇರಬೇಕು. ಎಂಥ ಭಾಷೆ ಎಂಥ ಧರ್ಮ ಎಂಥದ್ದೇ ಇರಲಿ, ಇಂಥ ಕಾರ್ಯಕ್ರಮ ನಾವು ಹಮ್ಮಿಕೊಂಡಾಗ ನಾವು ಎಲ್ಲಿಗೂ ಬರ್ತೀವಿ ನಿಮ್ಮೊಂದಿಗೆ. ನಾವು ಭಾಸ್ಕರಣ ಇದ್ದಾರೆ, ನಾನು ಇನ್ನೂ ಮುಂದೆ ಎಷ್ಟು ದಿವಸ ಇಲ್ಲಿ ಇರ್ತೀವಿ ಅದು ಹೇಳೋಕ್ಕಾಗಲಿ ಸರ್, ನಾಳೆ ಹೋಗ್ಲಿಕ್ಕೆ ಇರ್ಬೋದು. ಬಟ್ ಇದ್ದಷ್ಟು ದಿವಸ ನಾವು ಸ್ವಚ್ಛತೆ ಮತ್ತು ನಿಮ್ಮೊಂದು ಎಲ್ಲ ಕಾರ್ಯಕ್ರಮಗಳಲ್ಲಿ ಇದ್ಕೊಂಡು ಬರೀ ಶಿಸ್ತಿಂದ ಜೀವನ ನಡೆಸೋಣ, ಶಾಂತಿಯಿಂದ ನಡೆಸೋಣ, ಮತ್ತು ನೆಮ್ಮದಿಯಿಂದ ಗತ್ತಿಂದ ಯಾರಿಗೂ ತಲೆಬಾಗದೆ ನೆಮ್ಮದಿಯಾಗಿ ಜೀವನ ನಡೆಸೋಣ. ಅದಕ್ಕೆ ನಮ್ಮ ಕಡೆಯಿಂದ ನಮಗೆ ಒಂದು ಈ ಕತ್ತಿ ಇದ್ದಾಗ ಒಂದು ಸಣ್ಣ ಈ ಕತ್ತಿನ ತರಕಾರಿ ಕಟ್ ಮಾಡ್ಬೋದು, ಒಬ್ಬನ ಕೈ ಕಡಿಬೋದು, ಕಾಲು ಕಡಿಬೋದು, ಆ ಕತ್ತಿನ ಹೇಗೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ಹಾಗಾಗಿ ನಾವು ಇದೊಂದು ಕತ್ತಿ ಅರಿತವಾದ ಕತ್ತಿ ಅಂತ ತಿಳ್ಕೊಳ್ಳಿ, ನೀವು ಹೇಗೆ ಯೂಸ್ ಮಾಡ್ಕೊಳ್ತೀರ ನಿಮ್ಮ ಕೈಲಿದೆ. ನೀವು ಹೆಲ್ಮೆಟ್ ಗಿಲ್ಮೆಟ್ ಹಿಡಿದ್ರೆ ಚೆನ್ನಾಗೆಲ್ಲ ಬಂದರೆ ಸರ್ ನಮಸ್ತೆ ಅಂತ ಹೇಳ್ತೀನಿ. ಏನು ಕತ್ತೆ ಪ್ರಾಯ ಆಗಿದೆ ಮಾಡ್ರಿ, 9 ವರ್ಷ ಆಗಿದ್ದು ನಿನಗೆ, ನೀನು ಇದ್ರೆ ಮಕ್ಳಿಗೆ ಮಾಡ್ತೆ ಅಂತೇಳಿ ಬೈತೀನಿ. ಅಷ್ಟು ಪ್ರಾಯದ ಟೈಮಲ್ಲಿ ನಾನು ಬೈಬಾರ್ದು ಅಂದರೆ ಬೈಯದಿದ್ದರೆ ಅದು ಸರಿಯಾಗ 4 ಜನ ನೋಡಿ ಬೈ
ಹಂಗೆ ಬೈದಾದ್ರೂ ನನಗೇನಾದ್ರು ಒಂದು ಸ್ವಲ್ಪ ಸ್ವಲ್ಪ ನಾಲ್ಕು ಜನ ನೋಡ್ತಾರೆ, ನೋಡ್ಕೊಂಡು ಏಸಿ ಬುಡ್ಚಿ ಆಗಿದೆ ಆಯ್ತು ಬಜ್ಜಿ ನಿರ್ಪೆ ಮಾರೆ ಬುಡ್ಚನ್ನು ಬಪ್ಪ ನಿರ್ಪೆ ಅಂತೇಳಿ ಒಂದು ಇದಾಗುತ್ತೆ. ಹಾಗಾಗಿ ದಯಮಾಡಿ ಶಿಸ್ತು, ಸ್ವಚ್ಛತೆ ಗುರುಗಳು ಹೇಳಿದಾಗ ಇವರೆಲ್ಲ ಹೇಳಿದಾಗೆ ಸ್ವಚ್ಛತೆ ಶಿಸ್ತುಗಳನ್ನು ಪಾಲಿಸಿ ನೆಮ್ಮದಿಯಿಂದ ಜೀವನ ನಡೆಸೋಣ. ಈ ಕಾರ್ಯಕ್ರಮ ಇವತ್ತು ಭಾರಿ ಚೆನ್ನಾಗಿ ಆಗ್ತಾಯಿದೆ, ಇದನ್ನು ಮುಂದುವರಿಸಿ ದೇವರೊಳಗೆ ಸಮಾಜ ಸೇವೆಗೆ ನಾನು ಒಂದು ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ. ಗೌರ್ಮೆಂಟ್ ಎಷ್ಟು ತುಂಬ ಕೆಲಸ ಮಾಡ್ತಿದೆ ಒಂದು ಸ್ವಚ್ಛತೆಯನ್ನು ಮೈಂಟೈನ್ ಮಾಡಲಿಕ್ಕೆ, ಆದರೆ ಗೌರ್ಮೆಂಟ್ಗೆ ಒಂದು ಲಿಮಿಟೇಷನ್ ಆಗ್ತದೆ. ಗೌರ್ಮೆಂಟ್ ನಮ್ಮದು 1.3 billion ಪೀಪಲ್ ಪಾಪ್ಯುಲೇಷನ್, ಗೌರ್ಮೆಂಟಿಗೆ ಒಂದು ಲಿಮಿಟೇಷನ್ ಅಂತ ಇರ್ತದೆ. ಗೌರ್ಮೆಂಟ್ ಜೊತೆ ಗೌರ್ಮೆಂಟ್ ಜೊತೆ ನಮ್ಮ ಜನ ಕೂಡ ಅದಕ್ಕೆ ಸಹಕಾರ ಕೊಡಲಿಲ್ಲ ಆದರೆ ತುಂಬ ಕಷ್ಟ ಆಗ್ತದೆ ಅದು ಸ್ವಚ್ಛತೆಯನ್ನು ಮೇಂಟೈನ್ ಮಾಡಲಿಕ್ಕೆ. ಈಗ ಬೇರೆ ದೇಶ ನಮ್ಮ ಬೇರೆ ದೇಶದಲ್ಲಿ ನೋಡಿದರೆ ಅಲ್ಲಿ ಗೌರ್ಮೆಂಟ್ ತುಂಬ ಎಂತ ಇಂಪ್ಲಿಮೆಂಟ್ ಮಾಡಬೇಕಂತಿಲ್ಲ ಸ್ವಚ್ಛತೆ ಎಲ್ಲ, ಜನರೇ ಎಂಥಾದರೂ ಇದ್ದರೆ ಡಸ್ಟ್ಬಿನ್ನಲ್ಲಿ ಅವರೇ ಹಾಕೊಳ್ತಾರೆ, ಎಂಥಾದರೂ ಕ್ಲೆನ್ಲಿನೆಸ್ ಎಲ್ಲ ಅವರೇ ಮೇಂಟೈನ್ ಮಾಡ್ತಾರೆ. ಸೊ ಆ ದೇಶದ ಗೌರ್ಮೆಂಟಿಗೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗೋದಿಲ್ಲ. ನಮ್ಮ ದೇಶದಲ್ಲಿ ನಮ್ಮದು ಒಂದು ಮುಂಚೆಯಿಂದ ಕೂಡ ನಾವು ನಮ್ಮ ಮನೆಯೊಳಗೆ ಸ್ವಚ್ಛತೆಯನ್ನು ಮೇಂಟೈನ್ ಮಾಡ್ತೇವೆ, ಆದರೆ ನಮ್ಮದು ಆ ಸುತ್ತಮುತ್ತ ಸೊಸೈಟಿ ಸ್ವಚ್ಛತೆ ಮೇಂಟೈನ್ ಮಾಡೋದು ನಾವು ನಮ್ಮ ದೇಶದ ತುಂಬ ಹಿಂದೆ. ಸೊ ನಾವು ನಮ್ಮವರೇ ಕೂಡ ಈಗ ನಾವು ಇಂಡ್ಯಾದಲ್ಲಿ ಇದ್ದಾಗ ಆಚೆ ಈಚೆ ಬಿಸಾಡ್ತೇವೆ, ಅದೇ ಫಾರಿನ್ ಹೋದಾಗ ನಾವು ಕ್ಲೀನ್ ಎಲ್ಲ ಕ್ಲೀನ್ಲೆಸ್ ಮೇಂಟೈನ್ ಮಾಡ್ತೇವೆ. ಸೊ ನಾವು ನಮ್ಮದು ಅದು ಈಗ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಆಗ್ತದೆ. ನಿಮ್ಮಂಥ SKSS ಅವರಂಥ ತುಂಬ ಸಂಘಟನೆಗಳೆಲ್ಲ ಮುಂದೆ ಬಂದು ಈಗ ಸಮಾಜಕ್ಕೆ ಸೇವೆ ಮಾಡಿದರೆ ನಮ್ಮದು ಕೂಡ ದೇಶ US UK ಥರ ಇನ್ನು ಒಂದು 10-15 ವರ್ಷದಲ್ಲಿ ತುಂಬ ಕ್ಲೀನ್ಲಿನೆಸ್ ಎಲ್ಲ ಮೇಂಟೈನ್ ಮಾಡಿ ತುಂಬ ಕ್ಲೀನ್ ಇರುವ ಸಾಧ್ಯತೆ ಶುವರ್ಲಿ ಇದೆ. ಥ್ಯಾಂಕ್ ಯು. ಈ ಪರಿಸರದಲ್ಲಿ ಯಾರೇ ಹೊಸಬರು ಬಂದಾಗ ನಾವು ಈ ಪರಿಸರದ ಆಗು ಹೋಗುಗಳನ್ನು ತಿಳ್ಕೊಳ್ಳಿಕ್ಕೆ ಕಷ್ಟ, ಆದರೆ ಇಲ್ಲಿರುವಂತಹ ಸಾರ್ವಜನಿಕರು ಪ್ರತಿಯೊಬ್ಬರು ಸ್ಪಂದನೆ ಮಾಡುವುದರ ಮುಖಾಂತರ ಈ ಇಂತಹ ಒಂದು ರಿಲೇಷನ್ಶಿಪ್ಪನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಅದೇ ರೀತಿ ನಾವು ಸಮಾಜಕ್ಕೆ ಏನು ಕೊಡ್ತೇವೆ, ನಮ್ಮಿಂದ ಏನು ಕೊಡಲಿಕ್ಕೆ ಸಾಧ್ಯತೆ ಉಂಟು. ನಾವು ಇವತ್ತು ಹಣ ಸಂಪಾದನೆ ಮಾಡ್ಬೋದು, ಆಸ್ತಿ ಸಂಪಾದನೆ ಮಾಡ್ಬೋದು, ಆದರೆ ನಮ್ಮ ಕೈಯಲ್ಲಿ ಸಮಾಜಕ್ಕೆ ಕೊಡುವಂಥದ್ದು ಯಾವುದೂ ಇಲ್ಲ. ಆದರೆ ಇಂತಹ ಒಂದು ಒಳ್ಳೆ ಕೆಲಸ, ಈ ಸ್ವಚ್ಛತೆಯಿಂದ ಆರೋಗ್ಯ, ಈ ಆರೋಗ್ಯ ಸಂಪಾದನೆ ಮಾಡಬೇಕಾದ್ರೆ ಈಗ ಹೇಳಿದಾಗೆ ಅನೇಕ ಥರದಲ್ಲಿ ಮಾಡ್ತೇವೆ. ಒಂದು ಯೋಗ ಮಾಡ್ತೀವಿ, ಅದೇ ರೀತಿ ಯೋಗ ಮಾಡುವಂಥದ್ದೇ ನಿಮಗೆ ಮುಸ್ಲಿಂ ಸಮುದಾಯದವರಿಗೆ ಹೇಳಬೇಕಾಗಿಲ್ಲ, 5 ಸಲ ನಮಾಜ್ ಮಾಡುವುದರಿಂದ ಎಲ್ಲ ಯೋಗ ಸಹ ನಡೀತದೆ. ಅದನ್ನು ನಾವೇನು ಮಾಡ್ತೇವೆ, ಈಚೆ ಸೈಡಲ್ಲಿ ಯೋಗ ಮಾಡ್ತೀವಿ. ಯೋಗ ಮಾಡೋದ್ರಿಂದ ಏನೆಲ್ಲ ಆಗ್ತದೆ ನಿಮಗೆ ಗೊತ್ತು, ನಾನು ಅದನ್ನು ಪುನಃ ಹೇಳಲಿಕ್ಕೆ ಅವಶ್ಯಕತೆ ಇಲ್ಲ. ಆದ್ದರಿಂದ ಸಮಾಜಕ್ಕೆ ನನ್ನಿಂದ ಏನಾಗಿದೆ ಹೇಳೋದಕ್ಕೆ ಇಂತಹ ಒಂದು ಸಂಘಟನೆಗಳ ಮೂಲಕ, ಈಗ ವೈದ್ಯಾಧಿಕಾರಿಗಳು ಹೇಳಿದ ರೀತಿಯಲ್ಲೇ ಅಮೇರಿಕಾ ಅಥವಾ ಬೇರೆ ದೇಶಗಳಿಗೆ ಹೋದಾಗ ನಾವು ಒಂದು ಚೂರು ಸಹ ಕಸ ಹಾಕೋದಿಲ್ಲ. ಅದೇ ರೀತಿ ಇಲ್ಲಿ ಸಹ ಬರಬೇಕು. ನನ್ನದು ಪರಿಸರ ಇಲ್ಲಿ ಇವಾಗ ಇರುವಂತಹ ಅವರಿಗೂ ಸಹ ನಾನು ಮತ್ತೊಂದು ಮಾತು ಹೇಳ್ತೇನೆ, ಎಜುಕೇಷನ್ ಅಥವಾ PUC ಡಿಗ್ರಿ ಆದಂತಹ ವಿದ್ಯಾರ್ಥಿಗಳಾಗಲಿ ಪ್ರತಿಯೊಬ್ಬರು ಸಹ ನಮ್ಮ ಇಲಾಖೆಗೆ ಸೇರಿಸಿಕೊಳ್ಳಿ. ಕಾರಣ ಸಮಾಜ ಸೇವೆ ಮಾಡಲಿಕ್ಕೆ ಬಹಳ ಒಂದು ಹತ್ತಿರದ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಉಂಟು. ತಿಳಿದ್ರೆ ಅದರಲ್ಲಿ ಧರ್ಮ ಜಾತಿ ಅದನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕಿಲ್ಲ. ಎಜುಕೇಷನ್ ಮಾಡಿಕೊಳ್ಳಿ, ಎಜುಕೇಷನ್ ಮಾಡಿಕೊಂಡು ಎಲ್ಲ ಇಲಾಖೆಗಳು ಸಹ ಸೇರಿಸಿಕೊಳ್ಳಿ. ಆವಾಗ ನಮ್ಮ SKSSFನ ಸದಸ್ಯರು ಸಹ ಅದರಲ್ಲಿ ಸಹ ಸೇರಿಸಿಕೊಂಡ್ರೆ ಇಂತಹ ಒಂದು ಒಳ್ಳೆ ಥರದ ಕೆಲಸಗಳನ್ನು ಅದರಲ್ಲಿ ಹೇಳಿ ಮಾಡಿಸ್ಲಿಕ್ಕೆ ಸಾಧ್ಯತೆ ಉಂಟು. ಸಮಾಜಕ್ಕೆ ಬೇರೆ ರೀತಿಯಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಈಗ ನಾನು ಹೇಳಿದಾಗೆ ಗುಳಿಗೊಬ್ಬರಗಜ್ಜ ಸೇವಾ ಸಮಿತಿ ಆಗಲಿ, ಅಯ್ಯಪ್ಪಂದಾಗಲಿ, ಇಬ್ಬರದ ಕೆಲ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ನಮ್ಮ ಒಳ್ಳೆತನವನ್ನು ನಾವು ಒಳ್ಳೆ ಕೆಲಸ ಮಾಡಿದ್ರೆ ತಾನೇ ಅಲ್ಲಿ ಕೆಲಸ ಮಾಡಲಿಕ್ಕೆ ನಮಗೆ ಹೇಳಲಿಕ್ಕೆ ಆಗುತ್ತೆ. ನಾನು ಕೆಟ್ಟದನ್ನು ಮಾಡಿ ಮತ್ತೊಬ್ಬರಿಗೆ ಒಳ್ಳೆಯದು ಮಾಡು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾನು ಯಾವಾಗ ಒಳ್ಳೆಯದು ಮಾಡ್ತೇನೆ ಅವಾಗ ತಕ್ಷಣ ನನ್ನನ್ನು ನೋಡಿ ಕಲಿತಾರೆ. ಆ ಕೆಲಸಗಳನ್ನು ನಾವು ಇಟ್ಟುಕೊಳ್ಬೇಕು. SSKFನ ಎಲ್ಲ ಸದಸ್ಯರ ಹತ್ರ ನಾನು ಹೇಳೋದು, ನಮ್ಮ ಪರಿಸರದಲ್ಲಿರುವಂತಹ ಎಲ್ಲ ಪೊಲೀಸರಿಗೆ ಸಹಾಯವಾಗುವಂಥ ರೀತಿ ಮಾಡಿದರೆ ಅದು ನಿಮ್ಮ ಸಮಾಜವನ್ನೇ ಡೆವಲಪ್ ಆದಾಗೆ ಈಗ ಒಂದು ಅಭಿಯಾನವನ್ನೇ ಮಾಡಬೇಕು. ಅಭಿಯಾನ ಅಂತೇಳಿದ್ರೆ ನಮ್ಮ ಏರಿಯಾದಲ್ಲಿ ಯಾರು ಸಹ ಹೆಲ್ಮೆಟ್ ಹಾಕದೆ ಹೋಗುವಂಥವ್ರು ಬೇಡ, ಸಣ್ಣ ಮಕ್ಕಳಿಗೆ ವಾಹನವನ್ನು ಕೊಡುವುದಿಲ್ಲ, ಲೈಸೆನ್ಸ್ ಇದ್ದವರು ಮಾತ್ರ ವಾಹನಗಳನ್ನು ಚಲಾಯಿಸಬೇಕು, ಇಲ್ಲಿಗಲ್ ಆ್ಯಕ್ಟಿವ್ ಮಾಡುವುದಿಲ್ಲ,
ಮತ್ತು ಯಾವುದು ಗಾಂಜಾ ಅಫೀಮ್ ಅಂತಹ ಥಿಂಗ್ಸನ್ನು ಇಲ್ಲಿ ಮಾರಾಟ ಮಾಡಲಿಕ್ಕೆ ಬಿಡುವುದಿಲ್ಲ. ಪ್ರತಿಯೊಂದನ್ನು ಮಾಡಿ ಅದು ಕ್ರಾಂತಿಯ ಮಾಡಿಬಿಡುವ ನಮ್ಮ ಎಸ್ ಕೆ ಎಸ್ ಎಸ್ ವತಿಯಿಂದಲೇ ಮಾಡಲಿ. ಸಮಾಜ ಅಭಿವೃದ್ಧಿ ಆಗ್ತದೆ ಈ ಏರಿಯಾದಲ್ಲಿ. ಮುಂದೆಲ್ಲ ಒಂದಲ್ಲ ಒಂದು ದಿನ ನಮ್ಮ ಗುರುಗಳಾದಂತಹ ತಂಗಲ್ಲವರು ಕೇರಳ ತಂಗಲ್ ಹೇಳಿದಂತೆ ಇಲ್ಲಿ ಸಹ ನಾವು ಮಾಡುವ ಅಭಿವೃದ್ಧಿ ಅಡಿಪಾಯ ನಮ್ಮ ಕೈಯಿಂದಲೇ ಆಗಲಿ. ಮುಂದೆ ಒಂದು ದಿನ ನಾವು ಹೇಳ್ತೀವಿ ಎಸ್ ಕೆ ಎಸ್ ಎಸ್ ಒಂದು ವತಿಯಿಂದ ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು. ಈಗ ಆ ಪರಿಸರದಲ್ಲಿ ಒಂದು ಕಾಲದಲ್ಲಿ ಇಲ್ಲಿ ಬರುವಾಗ ನಿಲ್ಲಿ ಎಂತ ಇಲ್ಲ, ಬಾರ್ಡ್ರಸ್ ರೋಡ್ ಇತ್ತು. 18 ವರ್ಷ ಮೊದಲು ಬರುವಾಗ ಇಲ್ಲಿ ರಸ್ತೆ ಹೇಗಿತ್ತಂದ್ರೆ ಬಾರ್ಡ್ರಸ್ ರೋಡ್ ಇತ್ತು. ಅರ್ಧ ಗಂಟೆ ಒಂದು ಗಂಟೆಗೆ ಒಂದು ವೆಹಿಕಲು. ನಾನು ಬ್ಯಾಂಗ್ಳೂರ್ ಹೋಗಿ ಬಂದಾಗ ಪಂಪೆಲಿಂದ ನಡ್ಕೊಂಡು ಬಂದ ದಿನ ಉಂಟು. ನಂಬ್ತೀರಾ? ಯಾರಾದ್ರೂ ನೈಟ್ ರೌಂಡ್ಸ್ ಇದ್ದಂಥವರನ್ನು ನಾನು ರಿಕ್ವೆಸ್ಟ್ ಮಾಡಿ ಅಲ್ಲಿ ಪಂಪೆಲಿಂದ ತೊಕ್ಕೊ ತನಕ ಬಂದಿಂತ ರಿಕ್ವೆಸ್ಟ್ ಮಾಡಿದ ದಿನ ಉಂಟು. ಅಂಥ ಪರಿಸ್ಥಿತಿ ಇದ್ದಂಥ ಪ್ಲೇಸಲ್ಲಿ ಈಗ ಕಣ್ಣು ಮುಚ್ಚಿ ತೆಗೆಯುವಾಗ ವಾಹನಗಳು ಸಂಚಾರ ಆಗ್ತಾ ಉಂಟು. ನಾಗ ಲೋಟದಿಂದ ನಮ್ಮ ಪರಿಸರ ಡೆವಲಪ್ ಆಗ್ತಾ ಉಂಟು. ಸ್ಥಳಗಳ ವ್ಯಾಲ್ಯೂಸ್ ಆಗಿ ಅದೇ ರೀತಿ ಅಪ್ಗ್ರೇಡ್ ಆಗ್ತಾ ಉಂಟು. ಈ ಸಂದರ್ಭದಲ್ಲಿ ಎಷ್ಟು ನಾವು ಡೆವಲಪ್ ಆಗ್ತೇವೆ ಅಷ್ಟೇ ನಾವು ಸ್ವಚ್ಛತೆಯನ್ನು ಇಟ್ಟುಕೊಳ್ಳುವುದಿಲ್ಲ, ಪರಿಸರ ಹಾಳಾಗ್ತಾ ಉಂಟು. ಆ ಪರಿಸರವನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ಇಂತಹ ಒಳ್ಳೆಯ ಸ್ವಚ್ಛತಾ ಕೆಲಸಗಳನ್ನು ಮಾಡುವುದರ ಮೂಲಕ ಸಮಾಜದ ಅಭಿವೃದ್ಧಿ ಮಾಡುವ. ಜಾತಿ ಧರ್ಮಗಳನ್ನು ಯಾವನ್ನೂ ಲೆಕ್ಕಿಸಬೇಡಿ. ಭಾರತ ಮಾತೆಯ ಮಕ್ಕಳು, ಭಾರತದಲ್ಲಿ ಹುಟ್ಟಿದ್ದೇವೆ. ನಮ್ಮ ಸಂಚರಿಸುವಂತಹ ರಕ್ತಗಳು ಎಲ್ಲ ಒಂದೇ, ಬೇರೆ ಯಾವುದಿಲ್ಲ. ಆದ ಕಾರಣ ಇದನ್ನು ನೋಡಿಕೊಳ್ತಾ ಪ್ರತಿಯೊಬ್ಬರು ಅಣ್ಣ ತಮ್ಮಂದಿರ ರೀತಿಯಲ್ಲಿ ತಪ್ಪು ದಾರಿಗೆ ಇಳಿಯದೆ ಒಳ್ಳೆ ದಾರಿಯಲ್ಲಿ ಮುಂದುವರಿಗೆ ನಾನು ಎಂದು ಹೇಳುತ್ತಾ ಅವಕಾಶಕ್ಕೆ ವಂದಿಸುತ್ತಾ ಅದರ ಮಾತುಗಳನ್ನು ಮುಗಿಸ್ತೇನೆ. ಸತ್ಯಮದ ತಿನ್ನುತ್ತಮ ಬಳಿಯಲ್ ಸಚ್ಚಿದರಾಯರು ಸಂಗಮಿದ ಸರಸಿದವನಿಯಲ್ ಸುಕೃತಂ ಕಾಟಿ ಸ್ವಾರ್ಥಿಗಳ ನೈಕುನ್ನ ಸಂಗಮಿದ ಸತ್ಯಮದ ತಿನ್ನುತ್ತಮ ಬಳಿಯಲ್ ಸಚ್ಚಿದರಾಯರು ಸಂಗಮಿದ ಸರಸಿದವನಿಯಲ್ ಸುಕೃತಂ ಕಾಟಿ ಸ್ವಾರ್ಥಿಗಳ ನೈಕುನ್ನ ಸಂಗಮಿದ ಸುಂದರ ಸುರಬಿಲ ಸಾಂದ್ವನ ತೀರಂ ಸದನಂ ಪಾಣ ಕಾಡಿಂತಾರಂ ಸುಂದರ ಸುರಬಿಲ ಸಾಂದ್ವನ ತೀರಂ ಸದನಂ ಪಾಣ ಕಾಡಿಂತಾರಂ ಸಿದವನಿಯಲ್ ಸುಕೃತಂ ಕಾಟಿ ಸಾರ್ಥಿಗಳ ನೈಕುನ್ನ ಸಂಗಮಿದ ಮುಂಚಿಲ್ ವಿರಿನ್ನೊರು ಅಸರ್ ಮುಲ್ಲಾಯ ನೆಂಜಿಲ್ ವಿರಿನ್ನಿಲ್ಲೇ ಮಂಜಿಮ ಮುಂಜಿಲ್ ಕಂಜಗ ಪೂವಾಯ್ ಮಣ್ಣಿಲ್ ವಿರಿನ್ನಿಲ್ಲೇ ಮುಂಚಿಲ್ ವಿರಿನ್ನೊರು ಅಸರ್ ಮುಲ್ಲಾಯ ನೆಂಜಿಲ್ ವಿರಿನ್ನಿಲ್ಲೇ ಮಂಜಿಮ ಮಾನವ ವಿಪ್ಲವಂ ತೀರ್ತಿಡಲಾಯ್ ಮೂವರ್ಣ ಕೊಡಿ ಕೈಗಳಿಲಾಯ್ ಮಾನವ ವಿಪ್ಲವಂ ತೀರ್ತಿಡಲಾಯ್ ಮಾನಸ ಪೂಂಗನೆ ಮಧುವಾಯಿ ವಿಡರು ಮಹತ್ವಮಿ ಸಂಗಮಿ ಜಿಂದಾಬಾದ್ ಮಹತ್ವಮಿ ಸಂಗ